ಹೇ ಗೈಸ್, ನಮಸ್ಕಾರ ಎಲ್ರಿಗೂ. ನಾನು ಚಿದಾನಂದ್ ಕುಂಚ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನನ್ನ ವೀಡಿಯೋದಲ್ಲಿ ಎರಡು ಆರ್ಟ್ ಮೆಟೀರಿಯಲ್ಸ್ನ ರಿವ್ಯೂ ಮಾಡ್ತಾ ಇದ್ದೀನಿ. ಒಂದು ಬ್ರಿಸ್ಟ್ರೋ ಬ್ರಿಸ್ಟ್ರಾಲ್ ಪೇಪರ್ಸ್ ಅಂತ, ದಿಸ್ ಇಸ್ ಆ್ಯಕ್ಚುಲಿ ಡ್ರಾಯಿಂಗ್ ಪೇಪರ್. ತುಂಬ ಜನ ಆರ್ಟಿಸ್ಟ್ಗಳು ರಿಯಲಿಸ್ಟಿಕ್ ಡ್ರಾಯಿಂಗ್ ಮಾಡೋದಕ್ಕೆ ಯೂಸ್ ಮಾಡುವಂಥ ಪೇಪರ್ ಇದು. ಗ್ರಾಫೈಟ್ ಆಗಿರ್ಬೋದು, ಚಾರ್ಕೋಲ್ ಆಗಿರ್ಬೋದು, ಕಲರ್ ಪೆನ್ಸಿಲ್ಸ್, ಸ್ಕೆಚ್ ಪೆನ್ಸ್, ಇದೊಂಥರ ಮಿಕ್ಸೆಡ್ ಮೀಡಿಯಾ ಪೇಪರ್ಸ್. ಸೊ ಈ ಒಂದು ಪ್ರಾಡಕ್ಟ್ ತುಂಬಾ ಒಳ್ಳೆ ರಿವ್ಯೂ ಇತ್ತು. ಸೊ ನಾನು ಕೂಡ ಒಂದು ಟ್ರೈ ಮಾಡಬೇಕು ಅಂತ. ಸೊ ದಿಸ್ ಇಸ್ ಆ್ಯಕ್ಚುಲಿ ಫಸ್ಟ್ ಟೈಮ್ ನಾ ಯೂಸ್ ಮಾಡ್ತಿರುವಂಥದ್ದು. ಸೊ ನನ್ನ ಒಪಿನಿಯನ್, ನನ್ನ ರಿವ್ಯೂನ ನಾನು ಶೇರ್ ಮಾಡ್ಕೊತೀನಿ ಓಪನ್ ಮಾಡಿ. ಆ್ಯಂಡ್ ನನ್ನ ಪ್ರೀವಿಯಸ್ ಶೀಟ್ ಏನಿದೆ, ನಾನು ಯೂಸ್ ಮಾಡಿರುವಂಥದ್ದು ಐವರಿ ಶೀಟ್ ಅಂತ. ಸೊ ಇಲ್ಲಿ ನೋಡ್ತಿರುವಂಥದ್ದು ಐವರಿ ಶೀಟ್, ಆ್ಯಂಡ್ ಯೂಸ್ ಮಾಡಿರುವಂಥ ಪೆನ್ಸಿಲ್ ಬಂದು ಚಾರ್ಕೋಲ್ ಪೆನ್ಸಿಲ್. ಸೊ ಈ ಒಂದು ಶೀಟ್ಗೂ ಮತ್ತು ಈ ಒಂದು ಶೀಟ್ಗೂ ಕೂಡ ಕಂಪೇರ್ ಮಾಡಿ ನೋಡ್ತೀನಿ ಏನು ಡಿಫ್ರೆನ್ಸ್ ಇದೆ, ಏನೇನು ಪಾಸಿಟಿವ್ ಥಿಂಗ್ಸ್ ಇದೆ. ಸೊ ಈ ಒಂದು ಥಿಂಗ್ಸ್ನೆಲ್ಲ ಕಂಪೇರ್ ಮಾಡಿ ನೋಡೋಣ ಓಪನ್ ಮಾಡಿ. ಸೊ ಇನ್ನೊಂದು ಪ್ರಾಡಕ್ಟ್ ಬಂದು ಓಪನ್ ಮಾಡಿನೇ ತೋರಿಸ್ಬಿಡ್ತೀನಿ ಆಮೇಲೆ ಇದಲ್ಲಿರಲಿ. ಸೊ ಮೊದಲಿಗೆ ಈ ಒಂದು ಪ್ರಾಡಕ್ಟ್ನ ಓಪನ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನನ್ನ ಇನ್ಸ್ಟಾಗ್ರಾಮ್ ಮಾಡಿ ಚಿದಾಡ್ಸ್ ಅಂತ, ಅದು ಕೂಡ ಫಾಲೋ ಮಾಡೋದು ಮರಿಬೇಡಿ. ಬನ್ನಿ ಶುರು ಮಾಡೋಣ. ಆ್ಯಂಡ್ ಈ ಒಂದು ಶೀಟ್ ಈವನ್ ಅಮೆಝಾನಲ್ಲೂ ಕೂಡ ಅವೈಲೇಬಲ್ ಇದೆ. ಸೊ ಆ ಒಂದು ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ಲ್ಲಿ ಹಾಕಿರ್ತೀನಿ. ಸೊ ಅಲ್ಲಿ ಕೂಡ ನೀವು ಬೈ ಮಾಡ್ಬೋದು. ಆರ್ ಎಲ್ಸ್ ಕ್ರಿಯೇಟಿವ್ ಆ್ಯಂಡ್ಸ್ ವೆಬ್ಸೈಟ್ ಅಂತ, ಆ ಒಂದು ವೆಬ್ಸೈಟ್ ಕೂಡ ಹೋಗಿ ನೀವು ಆರ್ಡರ್ ಮಾಡ್ಬೋದು. ಓ ಓ ಓ ಓ ಓಕೆ, ನಥಿಂಗ್ ಎಲ್ಸ್. ಅಷ್ಟೊಂದೇನು ಪ್ಯಾಕಿಂಗ್ ಅಂತ ಏನಿಲ್ಲ, ಒಳಗಡೆ ಶೀಟ್ಸ್ ಇದೆ. ಸೊ ಕ್ಯಾಮ್ರಾ ಒಂದು ಸ್ವಲ್ಪ ಝೂಮ್ ಮಾಡಿ ತೋರಿಸ್ಬಿಡ್ತೀನಿ. ಓಕೆ, ಇಲ್ಲಿ ನೋಡ್ತಿರುವಂಥದ್ದೇ ಇದು ಬ್ರಿಸ್ಟಾಲ್ ಪೇಪರ್ಸ್ ಅಂತ. ಆ್ಯಂಡ್ ಇದು ಬಂದು A4 ಸೈಜ್ ಆ್ಯಂಡ್ 250 GSM ಇರುತ್ತೆ. ಸೊ ಇಲ್ಲಿ ಬರೆದಿರೋದು ಏನಂದರೆ ಫೈನ್ ಟಿಪ್ ಪೆನ್ಸ್ ಆಗಿರ್ಬೋದು, ವಾಟರ್ ಕಲರ್ಸ್ ಆಗಿರ್ಬೋದು, ಆ್ಯಂಡ್ ಪೆನ್ಸಿಲ್, ಗ್ರಾಫೈಟ್, ಚಾರ್ಕೋಲ್ಸ್. ಸೊ ಈ ಸ್ಕೆಚ್ ಪೆನ್ಸ್, ಈ ಒಂದು ಎಲ್ಲ ಮೆಟೀರಿಯಲ್ಸ್ನ ಕೂಡ ಇದ್ರ ಮೇಲೆ ಯೂಸ್ ಮಾಡ್ಬೋದು. ಸೊ ಇದೊಂಥರ ಮಿಕ್ಸೆಡ್ ಮೀಡಿಯಾ ಅಂತ ನಾನು ಮುಂಚೆನೆ ಹೇಳಿದ್ದೆ. ಸೊ ಅದನ್ನು ಇಲ್ಲಿ ಹೇಳಿದ್ದಾರೆ, ಒಂದು ಓಪನ್ ಮಾಡಿ ನೋಡೋಣ ಹೇಗಿದೆ ಅಂತ. ಆ್ಯಂಡ್ ಇವ್ರು ಇಲ್ಲಿ ಹೇಳಿರುವಂಥದ್ದು ಹೆವಿ ವೈಟ್ ಇದೆ ಆ್ಯಂಡ್ ಅಲ್ಟ್ರಾ ಸ್ಮೂತ್ ಇದೆ ಅಂತ ಹೇಳ್ತಿದ್ದಾರೆ. ಸೊ ನೋಡೋಣ ಎಷ್ಟು ಸ್ಮೂತ್ ಇದೆ ಅಂತ. ಓಕೆ, ಒಂದು ಓಪನ್ ಮಾಡಿ ನೋಡ್ತಾ ಇದ್ದೀನಿ. ಸೊ ನಾಟ್ ಬ್ಯಾಡ್, ಓಕೆ. ಒಂಥರ ಒಂದು ಸ್ಮೂತ್ನೆಸ್ ನನಗೆ ಗೊತ್ತಾಗ್ತಿದೆ, ಫೀಲ್ ಆಗ್ತಿದೆ. ಸೊ ಕಂಪೇರ್ ಟು ಐವರಿ, ನಾನು ಮುಂಚೆ ಏನು ಯೂಸ್ ಮಾಡ್ತಿದ್ದೆ ಐವರಿ ಶೀಟು. ಸೊ ಅದು ಕಂಪೇರ್ ಮಾಡಿದ್ರೆ ಒಂದು ಸ್ವಲ್ಪ ಹಾರ್ಡ್ ಇದೆ, ಬಿಕಾಸ್ ದಟ್ ಈಸ್ ಒಂದು 300 GSM ಇದೆ ಥಿಕ್ನೆಸ್ಸು. ಸೊ ಹಾರ್ಡ್ ಇದೆ, ಬಟ್ ಇದು ಒಂದು ಸ್ವಲ್ಪ ಥಿಕ್ನೆಸ್ ಕಡಿಮೆ ಇದೆ ಕಂಪೇರ್ ಟು ದಟ್. ಬಟ್ ಥಿಕ್ನೆಸ್ ಮ್ಯಾಟ್ರ್ ಆಗೋದಿಲ್ಲ, ಆಲ್ಮೋಸ್ಟ್ ಸ್ಮೂತ್ನೆಸ್ ಏನಿದೆ, ಟೆಕ್ಸ್ಚರ್ ಏನಿದೆ ಪೇಪರ್ ಮೇಲೆ ಇರುವಂಥದ್ದು ನೀವು ನೋಡ್ತಿರ್ಬೋದು ಅಲ್ಲಿ ಹೇಗೆ ಎಷ್ಟು ಸ್ಮೂತ್ ಇದೆ ಅಂತ. ಸೊ ಆ ಒಂದು ಥಿಂಗ್ ಮ್ಯಾಟ್ರ್ ಆಗುತ್ತೆ ರಿಯಲಿಸ್ಟಿಕ್ ಆಗಿ ಡ್ರಾಯಿಂಗ್ ಬರಬೇಕಂದ್ರೆ. ಸ್ಮಡ್ಜ್ ಆಗುವಂಥದ್ದು, ಚಾರ್ಕೋಲ್ ಪೆನ್ಸಿಲ್ ಆಗಿರ್ಬೋದು, ಗ್ರಾಫೈಟ್ ಆಗಿರ್ಬೋದು, ಸೊ ಸ್ಮಡ್ಜ್ ಮಾಡಿದಾಗೆಲ್ಲ ಕ್ಲೀನಾಗಿರುತ್ತೆ. ಸೊ ಓಕೆ, ನಾಟ್ ಬ್ಯಾಡ್, ಸ್ಮೂತ್ನೆಸ್ ಇದೆ. ಆ್ಯಂಡ್ ಬಟ್ ಇನ್ನೊಂದೇನಂದರೆ ಈ ಒಂದು ಐವರಿ ಶೀಟಲ್ಲಿ ಒಂದು ಸೈಡ್ ಮಾತ್ರ ಸ್ಮೂತ್ ಇರುತ್ತೆ, ಇನ್ನೊಂದು ಸೈಡ್ ರಫ್ನೆಸ್ ಇರುತ್ತೆ. ಓಕೆ, ನಾನು ಎಷ್ಟೊಂದು ಸಲ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀನಿ ಈ ಥರ ಮಾಡಬೇಕಾದ್ರೆ, ಎಷ್ಟೊಂದು ಸಲ ಮಿಸ್ ಆಗ್ಬಿಟ್ಟು ರಫ್ ಸೈಡ್ ಮಾಡಿಬಿಟ್ಟಿರ್ತೀನಿ, ಆಮೇಲೆ ಗೊತ್ತಾಗುತ್ತೆ ಸೊ ನಾನು ರಾಂಗ್ ಸೈಡ್ ಮಾಡಿದ್ದೀನಿ ಅಂತ. ಈ ಒಂದು ಬ್ರಿಸ್ಟಾಲ್ ಪೇಪರ್ಸ್ ಎರಡು ಕಡೆ ಕೂಡ ಸೇಮ್ ಸ್ಮೂತ್ನೆಸ್ ಇದೆ. ಸೊ ಯಾವ ಸೈಡ್ ಮಾಡಿದ್ರು ಕೂಡ ನಿಮಗೆ ಸೇಮ್ ರಿಸಲ್ಟ್ ಸಿಗುತ್ತೆ. ಸೊ ಇನ್ನೊಂದು ಏನಂದರೆ, ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ಥರನೇ ಪೇಪರ್ ಆದಷ್ಟು ಸ್ಮೂತ್ ಇದ್ದಷ್ಟು ಕೂಡ ನಮಗೆ ಡ್ರಾಯಿಂಗ್ ಚೆನ್ನಾಗಿ ಬರುತ್ತೆ. ಬಿಕಾಸ್ ಸ್ಮಾಲ್ ಸ್ಮಾಲ್ ಪೋರ್ಸ್ ಏನಿರುತ್ತೆ ಆ ಒಂದು ಥಿಂಗ್ ಎಲ್ಲ ಕಡಿಮೆ ಇದ್ದಷ್ಟು ಕೂಡ ನಮಗೆ ರಿಯಲಿಸ್ಟಿಕ್ ಸ್ಕೆಚಸ್ ಬರುತ್ತೆ. ಸೊ ಇನ್ನೊಂದು ಮೆಟೀರಿಯಲ್ ಕೂಡ ಓಪನ್ ಮಾಡಿ ನೋಡ್ಬೋಣ. ಆಲ್ಮೋಸ್ಟ್ ನಿಮಗೆ ಗೊತ್ತಾಗಿರೋದೆ ಅಂದ್ಕೊತೀನಿ, ದಿಸ್ ಇಸ್ ಆ್ಯಕ್ಚುಲಿ ಕಲರ್ ಪೆನ್ಸಿಲ್. ಕಂಪ್ನಿ ಬಂದು ಡೂಮ್ಸ್ ಕಲರ್ ಪೆನ್ಸಿಲ್ಸ್. ಇದೇನಷ್ಟು ಒಂಥರ ಆರ್ಟಿಸ್ಟ್ ಪ್ರಾಡಕ್ಟ್ ಅಲ್ಲ, ದಿಸ್ ಇಸ್ ಆ್ಯಕ್ಚುಲಿ ಸ್ಟೂಡೆಂಟ್ ಕಲರ್ ಪೆನ್ಸಿಲ್ಸ್. ಬಟ್ ಇದರಲ್ಲೂ ಕೂಡ ಕ್ರಿಯೇಟಿವ್ ಆಗಿ ಡ್ರಾಯಿಂಗ್ ಮಾಡ್ಬೋದು ಅಂತ ನಾನು ನೋಡಿದ್ದೀನಿ. ಸೊ ಈ ಒಂದು ಪ್ರಾಡಕ್ಟ್ನ ಕೂಡ ನಾನು ಟ್ರೈ ಮಾಡಬೇಕು ಅಂತ ಇದನ್ನು ಬೈ ಮಾಡಿದ್ದೀನಿ. ಸೊ ಬನ್ನಿ ನೋಡೋಣ. ಇದು ಪ್ರೈಸ್ ಬಂದು ಆಲ್ಮೋಸ್ಟ್ 100 to 200 rupees ಅಷ್ಟೇ. ಆ್ಯಂಡ್ ಈ ಒಂದು ಥಿಂಗ್ ಇದೆಯಲ್ಲ, ಇದು ಅರೌಂಡ್ 24 sheets ಎಷ್ಟು, 24 sheets ಅರೌಂಡ್ 400 rupees ಆಗುತ್ತೆ. ಆ್ಯಂಡ್ ಯು ಕ್ಯಾನ್ ಆಲ್ಸೋ ಬೈ ಫ್ರಮ್ ಕ್ರಿಯೇಟಿವ್ ಆ್ಯಂಡ್ಸ್ ವೆಬ್ಸೈಟಿಂದ, ಆರ್ ಎಲ್ಸ್ ಅಮೆಝಾನ್ ಏನಿದೆ ಅಮೆಝಾನ್ ವೆಬ್ಸೈಟಿಂದನೂ ಕೂಡ ನೀವು ಬೈ ಮಾಡ್ಬೋದು. ಓಕೆ, ಇಲ್ಲಿ ನೋಡ್ತಿರುವಂಥದ್ದು ಡೂಮ್ಸ್ ಕಲರ್ ಪೆನ್ಸಿಲ್ಸ್. ಆ್ಯಂಡ್ ಎರಡು ಪ್ರಾಡಕ್ಟ್ ಕೂಡ ನಾನು ಇದೇ ಫಸ್ಟ್ ಟೈಮ್ ಯೂಸ್ ಮಾಡ್ತಿರುವಂಥದ್ದು. ಸೊ ಈವನ್ ನಾನು ಕೂಡ ಎಕ್ಸೈಟೆಡ್ ಆಗಿದ್ದೀನಿ ಹೇಗೆ ಬರುತ್ತೆ ಅಂತ. ಈವನ್ ಇಲ್ಲೂ ಕೂಡ ಒಂದು ಸ್ಮಾಲ್ ಸ್ಮಾಲ್ ಪೋರ್ಸ್ ಇದೆ, ಬಟ್ ಕಂಪೇರ್ ಟು ಐವರಿ ಶೀಟ್ ದಿಸ್ ಇಸ್ ಮಚ್ ಬೆಟರ್. ಈಗ ನಾ ಯೂಸ್ ಮಾಡ್ತಿರುವಂಥದ್ದು ಚಾರ್ಕೋಲ್ ಪೆನ್ಸಿಲ್. ಸೊ ಇಲ್ಲಿ ಯೂಸ್ ಮಾಡ್ತಿರುವಂಥದ್ದು ಡೂಮ್ಸ್ ಕಲರ್ ಪೆನ್ಸಿಲ್ಸ್.
ಸೊ ಇದು ನನಗನ್ಸಿದ್ದು. ಸೊ ಕಂಪೇರ್ ಟು ಐವರಿ ಶೀಟ್ ಈ ಒಂದು ಶೀಟ್ ತುಂಬಾ ಸ್ಮೂತ್ ಇದೆ, ಬಟ್ ವೆನ್ ಇಟ್ ಕಮ್ಸ್ ಟು ಥಿಕ್ನೆಸ್ ಬಂದ್ಬಿಟ್ಟು ಇದು 250 GSM, ಬಟ್ ಇಟ್ ಡಸಂಟ್ ಮ್ಯಾಟರ್. ಓಕೆ, ಈ ಒಂದು ಪ್ರಾಡಕ್ಟ್ 250 GSM ಇದ್ರೂ ಕೂಡ ನಡೆಯುತ್ತೆ, ಬಟ್ ಏನಾದರೆ ಮೈನ್ ಥಿಂಗ್ ಬಂದು ಸ್ಮೂತ್ ಇರಬೇಕು. ಜೊತೆಗೆ ಇನ್ನೊಂದು ಪ್ರಾಡಕ್ಟ್ ಏನಂದರೆ ಈ ಒಂದು ಕಲರ್ ಪೆನ್ಸಿಲ್ ಇದೆ. ಈ ಒಂದು ಪಿಗ್ಮೆಂಟ್ಸ್ ಕೂಡ ಚೆನ್ನಾಗಿದೆ, ಬಟ್ ತುಂಬ ಕಂಪೇರ್ ಟು ಒಂದು ಆರ್ಟಿಸ್ಟಿಕ್ ಕಲರ್ ಪೆನ್ಸಿಲ್ಸ್ ಏನಿದೆ ಲೈಕ್ ಪ್ರಿಸ್ಮಾ ಕಲರ್ಸ್ ಆಗಿರ್ಬೋದು, ತುಂಬ ಕಾಸ್ಟ್ಲಿ ಪೆನ್ಸಿಲ್ಸ್ ಏನಿದೆ ಆ ಒಂದು ಪೆನ್ಸಿಲ್ಸ್ಗೆ ಕಂಪೇರ್ ಮಾಡಿದ್ರೆ ಪಿಗ್ಮೆಂಟ್ಸ್ ಸ್ವಲ್ಪ ಕಡಿಮೆ ಇದೆ, ಬಟ್ ತುಂಬ ರಫ್ ಟೆಕ್ಸ್ಚರ್ ಏನು ಕೊಡೋದಿಲ್ಲ. ರಫ್ಫಾಗಿ ಏನು ಯೂಸ್ ಮಾಡೋವಂಥದ್ದೇನಿಲ್ಲ. ಈವನ್ ಇದರಿಂದನೂ ಕೂಡ ಒಂದು ಪೋರ್ಟ್ರೇಟ್ಸ್ನ ಕ್ರಿಯೇಟ್ ಮಾಡ್ಬೋದು. ಸೊ ನೆಕ್ಸ್ಟ್ ವೀಡಿಯೋಸಲ್ಲಿ, ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ಈ ಒಂದು ಡೂಮ್ಸ್ ಕಲರ್ ಪೆನ್ಸಿಲ್ಸ್ ಯೂಸ್ ಮಾಡಿ ಒಂದು ಪೋರ್ಟ್ರೇಟ್ನ ನಾನು ಡ್ರಾ ಮಾಡ್ತೀನಿ ಅಲಾಂಗ್ ವಿತ್ ದಿಸ್ ಬ್ರಿಸ್ಟಲ್ ಪೇಪರ್ಸ್. ಸೊ ಆ ಒಂದು ವೀಡಿಯೋ ನೆಕ್ಸ್ಟ್ ಬರುತ್ತೆ, ಅದು ಕೂಡ ನೋಡೋದು ಮರಿಬೇಡಿ. ಸೊ ಸದ್ಯಕ್ಕೆ ಈ ಒಂದು ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಒಂದು ವೀಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ಕಮಾನ್ ಇದ್ ದಟ್ ಲೈಕ್ ಬಟನ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ನನ್ನ ಇನ್ಸ್ಟಾಗ್ರಾಮ್ ಡಿಸಿದ ಆರ್ಟ್ಸ್ ಅಂತ ಅದು ಕೂಡ ಫಾಲೋ ಮಾಡೋದು ಮರಿಬೇಡಿ. ಸೊ ಮತ್ತೆ ಸಿಗೋಣ ಇನ್ನೊಂದು ವೀಡಿಯೋ ಇದೆ. ಅಂಟಿಲ್ ಕೀಪ್ ವೇಟಿಂಗ್, ಬಾಯ್ ಬಾಯ್.